ಮಹೇಶ್ವರ ಅಧಿವೇಶನದ ಉದ್ದಕ್ಕೂ ನೋಡ್ತಾ ಇದ್ದೀವಿ ವಿಪಕ್ಷ ಎಕ್ಸಾಕ್ಟ್ ಆಗಿ ಏನು ಮಾಡಬೇಕು ಅದನ್ನ ಜೆಡಿಎಸ್ ಮಾಡ್ತಾ ಇದೆ ಇನ್ನ 5 ವರ್ಷಗಳ ಕಾಲ ದುಷ್ಮಾನ್ ದಂಗಲ್ ಏನು ದುಷ್ಮಾನ್ ದಂಗಲ್ ಯಾಕಪ್ಪ ಅಂತ ಹೇಳಿದ್ರೆ ನಾವೀಗ ಬೆಳಿಗ್ಗೆ ಇದ್ದರೆ ನಾನು ಸಾಸರ್ ಗಂಟೆ ಗಟ್ಟಲೆ ಸೆಷನ್ ಅನ್ನು ನೋಡ್ತಾ ಇದ್ದೀನಿ ನನಗೆ ಒಂದ ಕಡೆ ಒಂದು ನೋವಿದೆ ಸರ್ ಎಸ್ಎಂ ಕೃಷ್ಣಾಜಿಯವರ ಆಡಳಿತದಲ್ಲಿ ವೀರಪ್ಪ ಮೈಲಿಜಿಯವರ ಆಡಳಿತದಲ್ಲಿ ಬಂಗಾರಪ್ಪನವರ ಆಡಳಿತದಲ್ಲಿ ಒಬ್ಬದೇ ಒಬ್ಬ ಮುಖ್ಯಮಂತ್ರಿ ಅವರು ನಡೆಸಿದಂತ ಆಡಳಿತದಲ್ಲಿ ಯಾವುದೇ ಒಬ್ಬ ಶಾಸಕನಿಗಾಗ್ಲಿ ಸಚಿವರಿಗಾಗ್ಲಿ ಏಕವಚನವನ್ನ ಪ್ರಯೋಗ ಮಾಡಿದ್ದನ್ನ ನನ್ನ ಜೀವನದ ಇತಿಹಾಸದಲ್ಲಿ ನೋಡಲೇ ಇಲ್ಲ ಇವತ್ತು ಬೆಳಿಗ್ಗೆ ಇದ್ರೆ ಹೇ ಸುಮ್ಮನೆ ಕೂತ್ಕೊಳ್ಳಯ್ಯ ಈ ವಿಚಾರವನ್ನ ತೆಗೆದುಕೊಂಡಾಗ ಒಂದು ಕಡೆ ಬಾರಿ ನೋವಾಗುತ್ತೆ ಯಾವುದೇ ಪಕ್ಷ ಆಗಿರಲಿ ವಿಧಾನ ಮಂಡಲದ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ರಾಷ್ಟ್ರದ ಜನ ಅಲ್ಲಿ ಏನೇನು ಆಗೋಗಗಳಾಗುತ್ತೆ ಅನ್ನೋದನ್ನ ಕಣ್ಣು ಬಿಟ್ಟು ಕಣ್ಣು ತೆರೆದು ನೋಡ್ತಾರೆ ಅಂತ ಸಂದರ್ಭದಲ್ಲಿ ಹೇಗೆ ನಡೆಕೋಬೇಕು ಅನ್ನೋದನ್ನ ದಯಮಾಡಿ ಇನ್ನು ಮುಂದಾದರೂ ಕಲಿತುಕೋಬೇಕಾಗುತ್ತೆ ನಾವು ನೋಡ್ತಾ ಇದೀವಿ ಒಂದನೇದು ಇವತ್ತಿನ ವಿಚಾರ ಪ್ರತಿಭಟನೆ ವರ್ಸಸ್ ಪ್ರತಿಭಟನೆ ಬಹುಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರೋದ್ರಿಂದ ಇವತ್ತು ವಿಧಾನಮಂಡಲದ ಅಧಿವೇಶನ ನಡೀತಾ ಇರೋದ್ರಿಂದ ಡಿಕೆ ಶಿವಕುಮಾರ್ ಸಾಹೇಬರು ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ನೀವು ಸ್ಟ್ರೈಕ್ ಅನ್ನು ಮಾಡಿ ಬಿಜೆಪಿ ವಿರುದ್ಧ ಅಂದಾಗ ಯಾರ ವಿರುದ್ಧ ಸ್ಟ್ರೈಕ್ ಪ್ರಧಾನಿ ಮೋದಿ ವಿರುದ್ಧ ಸ್ಟ್ರೈಕ್ ಮಾಡಬೇಕಾಗಿತ್ತ ಅಥವಾ ಈ ರಾಜ್ಯದಲ್ಲಿ ಏನೇನು ಇವತ್ತು ಸಮಸ್ಯೆಗಳಿದೆ ನಿಮಗೆ ಗೊತ್ತಿದೆ ದಿನನಿತ್ಯ ತೋರಿಸ್ತೀರಿ ತಮ್ಮ ಮಾಧ್ಯಮಗಳಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ರೈತ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬಿತ್ತನೆ ಬೀಜವನ್ನು ಹಾಕೋದಿಕ್ಕೆ ಹೊಲವನ್ನು ಅಸಮನ್ನಾಗಿ ಮಾಡಿಕೊಂಡಿದ್ದಾನೆ ಮಳೆ ಬರುತ್ತೆ ಅಂತ ಕಾಯ್ತಿದ್ದಾನೆ ಅಂತದ್ರ ಬಗ್ಗೆ ಇವರು ಯೋಚನೆ ಇಲ್ಲ ಇವತ್ತು ಇಡೀ ರಾಜ್ಯದ ಜನರನ್ನ ಇವತ್ತು ಫ್ರೀಡಂ ಪಾರ್ಕ್ಗೆ ಕರೆಸಿಸ್ಕೊಂಡು ಇವತ್ತು ಏನಪ್ಪ ಅಂತ ಹೇಳಿದ್ರೆ ಮೋದಿಜಿಯವರ ವಿರುದ್ಧ ಪ್ರತಿಭಟನೆಯನ್ನ ನೀವು ಮಾಡಿ ಇದನ್ನ ಹೇಳ್ತಾರೆ ಅದೇ ಬೇರೆ ಇದೆ ಬೇರೆ ರೀ ಇಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅದನ್ನ ವಿರೋಧಿಸ್ತಾ ಇದ್ದಾರೆ ಅವರು ಸರ್ ಪ್ರಜಾಪ್ರಭುತ್ವ ಅಪಾಯದಲ್ಲಿದ್ದರೆ ಸುಪ್ರೀಂ ಕೋರ್ಟ್ ದಿಢೀರಂತ ಎಂಟ್ರಿ ಆಗುತ್ತೆ ನಿಮಗೂ ಗೊತ್ತಿದೆ ಕಾನೂನಲ್ಲಿ ಅವರದ ಆರೋಪನೇ ಅದು ಕೋರ್ಟ್ ಸರ್ಕಾರದ ಜೊತೆ ಶಾಮಿಲ್ ಆಗಿದೆ ಅನ್ನೋದೇ ಆರೋಪ ಅವರದು ನೋಡಿ ಸರ್ ನಾನು ಈ ಸಂದರ್ಭದಲ್ಲಿ ಕೆಲವು ನ್ಯಾಯವಾದಿಗಳ ಹೆಸರನ್ನ ನ್ಯಾಯಾಧೀಶರ ಹೆಸರನ್ನ ಹೇಳೋದಿಕ್ಕೆ ಬರುವುದಿಲ್ಲ ನಿಮಗೂ ಗೊತ್ತಿದೆ ಕೆಲವು ನ್ಯಾಯಾಧೀಶರು ಏನೇನು ಮಾಡಿದ್ದಾರೆ ಯಾವ ಯಾವ ಪೋಸ್ಟ್ ಅನ್ನು ತೆಗೆದುಕೊಂಡಿದ್ದಾರೆ ಮತ್ತೆ ಕೆಲವು ನ್ಯಾಯಾಧೀಶರು ನಿಷ್ಠುರವಾಗಿ ಏನು ನಡೆಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಂತೆಂತ ಮುಖ್ಯಮಂತ್ರಿಗಳನ್ನ ತಮಿಳುನಾಡಿನ ಮುಖ್ಯಮಂತ್ರಿಯನ್ನ ನಿರ್ದಾಣ್ಯವಾಗಿ ಜೈಲಿ ಕಟ್ಟಿದ್ದಾರೆ ನಿಮಗೆ ಗೊತ್ತೇ ಇದೆ ಎಂತೆಂತವರು ಜೈಲು ಅನುಭವಿಸಿದ್ದಾರೆ ಅಂತೇಳಿ ಎಂತೆಂತವರು ತಮ್ಮ ಏನು ಮಾಡ್ಕೊಂಡಿದ್ರು ಹಣಕಾಸನ್ನ ಪಕ್ಕದ ರಾಜ್ಯದವರು ಯಾರ್ಯಾರು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದೀರಾ ಅಂತ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ನಮಗೆ ನಮ್ಮ ರಾಜ್ಯದಲ್ಲೇ ಆಗಿದೆ ರೀ ಹೌದಲ್ವಾ ಬೇರೆ ರಾಜ್ಯಕ್ಕೆ ಯಾಕೆ ಈಗ ಅವ್ರ ಹೆಸರು ಹೇಳೋದು ಬೇಡ ಯಾರನ್ನ ನ್ಯಾಯಾಧೀಶರ ಹೆಸರನ್ನ ನಾನು ಇಲ್ಲಿ ಇಷ್ಟೇ ಸರ್ ಹೇಳೋದು ಈ ನಾನು ಕೈ ಮುಗಿದು ಕೇಳ್ಕೊಡ್ತೀನಿ ಸ್ನೇಹಿತರಾದಂತ ಧರ್ಮಸೇನ್ ಸಾಹೇಬ್ರ ಜೊತೆಲಿ ಸರ್ ದಯಮಾಡಿ ನೀವು ರಾಜ್ಯದ ಜನರ ಹಾಗುಹೋಗುಗಳ ಕಡೆ ಈ ಬಾರಿ ಗಮನವನ್ನ ಕೊಡಿ ಬಿಟ್ಬಿಡಿ ಒಂದು ಮಾತು ಹೇಳಿದ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಸರ್ಕಾರ ಬರಕ್ಕೂ ಮೊದ್ಲೇನೆ ಜನರ ಭಾವನೆಗಳ ಜೊತೆ ನಾವು ಇನ್ ಮುಂದೆ ಆಟ ಆಡೋದಿಲ್ಲ ಜನರ ಬದುಕನ್ನ ನೋಡಿ ನಾವು ಈ ಬಾರಿ ಸಹಾಯವನ್ನ ಮಾಡ್ತೀವಿ ನಮ್ಗೆ ಮತವನ್ನ ಕೊಡಿ ಅಂತ ಇವರು ಬಂದು ತಕ್ಷಣನೇ ತಟಸ್ ಇಮಿಡಿಯೇಟ್ಲಿ ಇನ್ನು ಬಂದು ಒಂದೂವರೆ ತಿಂಗಳಾಗ್ಲಿಲ್ಲ ಈಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಭಾವನೆಗಳ ಜೊತೆ ಆಟ ಆಡೋದಿಕ್ಕೆ ಸತ್ಯ ರಾಜ್ಯದಲ್ಲಿ ಎಷ್ಟೋ ಜನ ಕೊಲೆಗಳಾಗಿದ್ದೆ ಧರ್ಮ ನಮ್ಮ ಇಲ್ಲಿ ಧರ್ಮವನ್ನ ಬೆರೆಸೋದು ಬೇಡ ಸ್ವಾಮೀಜಿಗಳು ಕಣ್ಣೀರನ್ನು ಹಾಕ್ತಾಗ ನಾನು ಮಾಧ್ಯಮಗಳಲ್ಲಿ ನೋಡಿ ನನಗೆ ಕಣ್ಣೀರು ಬಂದಿದೆ ನಾನೊಬ್ಬ ವಕ್ತಾರಾಗಿ ಹೇಗೆ ಹೇಳ್ತಾರೆ ಈ ರಾಜ್ಯದ ಸಿಎಂ ಆಗಿರುವಂತ ಸಿದ್ದರಾಮಯ್ಯಜಿಯವರು ನಮ್ಮ ಜೈನ ಸಮುದಾಯದ ವ್ಯಕ್ತಿಯನ್ನ ಕೊಲೆ ಆದಂತ ಸಂದರ್ಭದಲ್ಲಿ ನಮಗೆ ಒಂದು ಫೋನ್ ಮಾಡಿ ಹೇಳಕ್ಕೆ ಸಮಯ ಇಲ್ಲ ಅಂತೇಳಿ ಕಣ್ಣು ನೀರಾಕೊಂಡು ಹೇಳಿದಾಗ ಜೈನ ಧರ್ಮದ ಬಗ್ಗೆ ಇರ್ಬೋದು ಕೆಲವು ಒಳ್ಳೆಯ ಆದರ್ಶಗಳು ಒಳ್ಳೆಯ ತತ್ವಗಳ ಅಡಿಯಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಆದರೆ ಇನ್ನು ಮುಂದಾದರೂ ನೀವು ನಾನು ಅದನ್ನೇ ಹೇಳ್ತೀನಿ ಹಾಗಾದ್ರೆ ಹಳೆ ಬಾಕಿ ಚುಕ್ತಾ ಮಾಡೋದಿಕ್ಕೆ ಕಾಂಗ್ರೆಸ್ ತನ್ನ ಆಟವನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹಳೆ ಬಾಕಿ ನಿಮಗೆ ಗೊತ್ತಿದೆ ಎಂತೆಂಥ ಕೊಲೆಗಳಾದೋ ಆ ಸಂದರ್ಭದಲ್ಲಿ ಹಳೆ ಬಾಕಿ ಏನಪ್ಪ ಅಂತ ಹೇಳಿದ್ರೆ ಹಿಜಾಬ್ ಸಂದರ್ಭದಲ್ಲಿ ಮುಸ್ಲಿಮರನ್ನ ಬಂದಂತ ಅಲಾಲ್ಕಟ್ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿಯಾದಂತ ತಟಸ್ಥವಾದಂತಹ ಸಮೃದ್ಧವಾದಂತಹ ಏನೇನು ಹೇಳಿದ್ರು ರಾಜ್ಯದ ಜನತೆಗೆ ಅಂತ ನಮಗೆಲ್ಲ ಇನ್ನು ಹೃದಯದಲ್ಲಿ ಧರ್ಮಸೇನ ಅವರೇ 2013 ಸುಪ್ರೀಂ ಕೋರ್ಟ್ ಒಂದು ಕೇಸ್ನಲ್ಲಿ ಜಡ್ಜ್ಮೆಂಟ್ ಕೊಡುತ್ತೆ ರಿಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆ್ಯಕ್ಟ್ನಲ್ಲಿ ಶಿಕ್ಷೆಯಾದ ತಕ್ಷಣ ಒಬ್ಬ ಜನಪ್ರತಿನಿಧಿನ ವಜಾ ಮಾಡಬಾರದು 3 ತಿಂಗಳ ಒಳಗೆ ಅವರು ಮೇಲಿನ ಕೋರ್ಟಿಗೆ ಅಪೀಲ್ ಹೋದರೆ ಅವರು ಮತ್ತೆ ತಮ್ಮ ಹುದ್ದೆಯಲ್ಲಿ ಮುಂದುವರಿಯಬಹುದು ಅಂತ ಒಂದು ಅವಕಾಶ ಇತ್ತು ಸುಪ್ರೀಂ ಕೋರ್ಟ್ ಅದನ್ನು ಕಿತ್ತಾಕ್ತು ಶಿಕ್ಷೆ ಆದ ತಕ್ಷಣವೇ ವಜಾ ಆಗ್ತಾರೆ ಅಂತ ಹಂಗಾದರೆ ಸಮಸ್ಯೆ ಆಗುತ್ತೆ ಅಂತ ಮನಮೋಹನ್ ಸಿಂಗ್ ಸರ್ಕಾರ ಒಂದು ಆರ್ಡಿನೆನ್ಸ್ ತಂತು ಇಲ್ಲ
ಮೂರು ತಿಂಗಳ ತನಕ ಅವಕಾಶ ಕೊಡಬೇಕು ಮೂರು ತಿಂಗಳ ಒಳಗಡೆ ಅವರು ಅಪೀಲ್ ಹೋದ್ರೆ ಸದಸ್ಯತ್ವದಿಂದ ವಜಾ ಮಾಡಬಾರದು ಅಂತ ಅದನ್ನ ರಾಹುಲ್ ಗಾಂಧಿ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಹಿಂಗ್ ಹರಿದು ಬಿಟ್ರು ಅದು ತಮ್ಮದೇ ಸರ್ಕಾರ ಅಲ್ಲಲ್ಲ ನಾನು ಹೇಳಿದ್ದು ಬಿಜೆಪಿ ಸರ್ಕಾರ ಮಾಡಿದ ಪಠ್ಯಪುಸ್ತಕ ಪರಿಷ್ಕರಣೆಯನ್ನ ಡಿ ಕೆ ಶಿವಕುಮಾರ್ ಸ್ಟೇಜ್ ಮೇಲೆ ಹರಿಯೋದನ್ನ ಒಂದು ಹಂತ ಒಪ್ಪಿಕೊಳ್ಳೋಣ ಬಿಜೆಪಿ ಸರ್ಕಾರ ಮಾಡಿತ್ತು ಅಂತ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿದ್ದ ರಾಹುಲ್ ಗಾಂಧಿ ಅವರು ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಸುಪ್ರೀಂ ಕೋರ್ಟ್ ಕೊಟ್ಟ ಜಡ್ಜ್ಮೆಂಟಿನ ವಿರುದ್ಧ ತಂದಂತ ಒಂದು ಆರ್ಡಿನೆನ್ಸ್ ಅನ್ನ ತುಂಬಿದ ಪತ್ರಿಕಾ ಗೋಷ್ಠಿಯಲ್ಲಿ ಹರಿದ್ರು ಇದನ್ನ ನಾನು ಒಪ್ಪದಿಲ್ಲ ಅಂದ್ರು ಇವತ್ತು ಅದರ ದೃಶ್ಯಗಳು ಎಲ್ಲೂ ಲಭ್ಯ ಇಲ್ಲ ಪತ್ರಿಕಾ ಗೋಷ್ಠಿಯಲ್ಲಿ ಹರಿದ್ರು ಅಕ್ಕಪಕ್ಕ ಇದ್ದವರು ಚಪ್ಪಾಳೆ ತಟ್ಟಿದ್ರು ನೋಡ್ರಿ ನಮ್ಮ ಲೀಡರು ಟಿವಿ ಮುಂದೆ ಬಂದು ವಹಿಸಿಕೊಂಡ್ರು ಸಾರ್ವಜನಿಕ ಜೀವನ ಪಾರದರ್ಶಕವಾಗಿರಬೇಕು ಅನ್ನೋ ಕಾರಣಕ್ಕೆ ತಮ್ಮದೇ ಸರ್ಕಾರದ ಆರ್ಡಿನೆನ್ಸ್ ಅನ್ನ ಪಬ್ಲಿಕ್ ಆಗಿ ಹರಿದಾಕ್ತಿದ್ದಾರೆ ನೋಡ್ರಿ ಅಂದ್ರು ರಾಹುಲ್ ಗಾಂಧಿ ಹರಿದಾಕಿದನ ಆರ್ಡಿನೆನ್ಸ್ ಅನ್ನ ತರುವ ಧೈರ್ಯ ಮನಮೋಹನ್ ಸಿಂಗ್ರಿಗಿತ್ತ ಇಲ್ಲ ಬರಲಿಲ್ಲ ಅದು ಅಕಸ್ಮಾತ್ ಆರ್ಡಿನೆನ್ಸ್ ಬಂದಿದ್ರೆ ಇವತ್ತು ರಾಹುಲ್ ಗಾಂಧಿ ಸಸ್ಪೆಂಡ್ ಆಗ್ತಿರ್ಲಿಲ್ಲ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರಿ ನೀವು ನೋಡಿ ಸರ್ ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ ಅದು ಅವತ್ತಿನ ಸಂದರ್ಭ ಏನಿತ್ತು ನಾನು ನೋಡಿಲ್ಲ ನಾನು ಅವತ್ತು ನಾನೊಂದು ಸದನ ಸದಸ್ಯ ಕೇಳಿ ನಾ ಅವರು ಅವರು ಏನು ಮಾಧ್ಯಮ ಗೋಷ್ಠಿಲಿ ಇದು ಮಾಡಿದ್ರು ತೋರಿಸಿ ಗೊತ್ತಾಗುತ್ತೆ ಜನಕ್ಕೂ ಈಗಿನ ಜನರೇಷನ್ಗೂ ಗೊತ್ತಾಗಬೇಕಲ್ಲ ಎಲ್ಲ ಈಗಿನ ಇವತ್ತಿನ ಜನರೇಷನ್ ಬಂದಿದೆಯಲ್ಲ ಸರ್ ಮೂರು ಎಲೆಕ್ಷನ್ ಅಲ್ಲಿ ಎಷ್ಟೆಷ್ಟು ಕೋಟಿ ಜನ ಬಂದವರು ಮತದಾರರು ಆಯ್ತಾ ನೋಡಿ ಸರ್ ಈಗ ಆ ವಿಚಾರಕ್ಕೆ ನನಗೆ ಏನಾದ್ರು ಇದ್ರೆ ತೋರಿಸಿ ನೋಡ್ಕೊಂಡು ನಾನು ಮಾತಾಡ್ತೀನಿ ಇಲ್ಲ ಸರ್ ಅದು ಆ ದೃಶ್ಯಗಳನ್ನ ಡಿಲೀಟ್ ಮಾಡಿಸಲಾಗಿದೆ ವಿಡಿಯೋ ಇಲ್ಲ ವಿಡಿಯೋ ಇಲ್ಲ ಎಲ್ಲೂ ಇಲ್ಲ ವಿಡಿಯೋ ಅಲ್ಲ ನಮ್ಮ ವಿರುದ್ಧವಾಗಿ ಎಷ್ಟು ಮಾಧ್ಯಮಗಳು ಅಲ್ಲಿ ಇರ್ಬೇಕು ತರಿಸಿ ಸರ್ ನೋಡೋಣ ನಾವು ನಮಗೂ ಗೊತ್ತಿಲ್ಲ ಎಷ್ಟು ಒಂದೊಂದು ಪಕ್ಷನೇ ಇದು ಮಾಡ್ಕೊಂಡು ಇಡೀ ಪ್ರಶಾಂತ್ ಇದೊಂದು ಪೇಲವವಾದ ರಿಯಾಕ್ಷನ್ ಅಂತ ಅನಿಸ್ಲಿಲ್ವಾ ನಿಮಗೆ ಅಜಿತ್ ನೋಡಿ ನನಗೆ ಅವತ್ತಿನ್ನೂ ಕಣ್ಣಿಗೆ ಕಟ್ಟದಂತಿದೆ ಪಾರ್ಲಿಮೆಂಟ್ನ ಎದುರುಗಡೆ ಏನು ಡೆಲ್ಲಿ ಪ್ರೆಸ್ ಕ್ಲಬ್ ಇದೆ ಆ ಡೆಲ್ಲಿ ಪ್ರೆಸ್ ಕ್ಲಬ್ಗೆ ಏಕಾಏಕಿ ಶನಿವಾರ ಇರ್ಬೋದು ಓಕೆ ಶನಿವಾರ ಅಂತ ಅನ್ಸುತ್ತೆ ರಾಹುಲ್ ಗಾಂಧಿ ಬಂದರು ರಾಹುಲ್ ಗಾಂಧಿ ಬಂದರು ದಿಢೀರ್ ಪತ್ರಿಕಾಗೋಷ್ಠಿ ಅಂತಕ್ಕಂಥದ್ದು ಮೆಸೇಜ್ ಬಂತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಆ ಪತ್ರಿಕಾಗೋಷ್ಠಿಗೆ ಹೋದರೆ ಆರ್ಡಿನೆನ್ಸ್ ಕಾಪಿಯನ್ನು ತನ್ನದೇ ಸರ್ಕಾರ ತಂದಿರತಕ್ಕಂಥ ಸುಗ್ರೀವಾಜ್ಞೆ ಇತ್ತು ಅದನ್ನು ಬಿಲ್ ತರ್ತೀವಿ ಪಾರ್ಲಿಮೆಂಟ್ನಲ್ಲಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಆ ಕಾಪಿಯನ್ನೇ ರಾಹುಲ್ ಗಾಂಧಿ ಹರಿದು ಹಾಕ್ಬಿಟ್ರು ಸಂಜಯ್ ಬಾರು ಅವರ ಮನಮೋಹನ್ ಸಿಂಗ್ರ ಮೀಡಿಯಾ ಅಡ್ವೈಸರ್ ಅವರ ಪುಸ್ತಕ ಓದಿದರೆ ಗೊತ್ತಾಗತ್ತೆ ಮನಮೋಹನ್ ಸಿಂಗ್ ಎಷ್ಟು ಮುಜುಗರವನ್ನು ಆ ಘಟನೆಯಿಂದ ಅನುಭವಿಸಿದ್ರು ಅಂತಕ್ಕಂಥದ್ದು ಅಂದರೆ ನೀವು ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಥವಾ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಪಕ್ಷದ ವೇದಿಕೆಯ ಒಳಗಡೆ ಹೇಳ್ಬೋದಿತ್ತು ಅಂಥ ಆರ್ಡಿನೆನ್ಸ್ನ ಅವಶ್ಯಕತೆ ಇಲ್ಲ ಲಾಲು ಪ್ರಸಾದ್ ಯಾದವ್ರ ರಕ್ಷಣೆಗೆ ಅಂಥ ಆರ್ಡಿನೆನ್ಸ್ನ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಆದರೆ ರಾಹುಲ್ ಗಾಂಧಿ ಅದನ್ನು ಹರಿದು ಹಾಕಿದರು ಇವತ್ತು ಕಾಂಗ್ರೆಸ್ ಯಾವುದಕ್ಕೆ ಪ್ರತಿಭಟನೆ ನಡೆಸ್ತಾ ಇದೆ ನೋಡಿ ಎರಡು ಪ್ರತ್ಯೇಕ ಘಟನೆಗಳು ಡಿಫೆಮೇಷನ್ ಸೂಟ್ ಹಾಕಿದ್ದು ನೋಡಿ ಎಷ್ಟು ಈಗ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವ್ರಿಗೆ ಬೈದಾಗ ದೇಶದ ನಾನಾ ಭಾಗಗಳಲ್ಲಿ ಜನ ತಮ್ಮ ದೂರನ್ನು ದಾಖಲಿಸ್ತಾರೆ ಕೋರ್ಟ್ ಮೊರೆ ಹೋಗ್ತಾರೆ ಯಾಕಂದರೆ ಅವ್ರ ರಾಷ್ಟ್ರೀಯ ಪಕ್ಷ ಅವರ ಅಭಿಮಾನಿಗಳಿರ್ತಾರೆ ಅವ್ರ ಪಕ್ಷದ ಕಾರ್ಯಕರ್ತರಿರ್ತಾರೆ ಕಾಂಗ್ರೆಸ್ ಈಗ ಸಿದ್ಧಾರ್ಥ ಯಾರ ವಿಷಯದಲ್ಲೂ ಆಗ್ಬೋದ್ರಿ ಪ್ರಶಾಂತ ನಾನು ಸ್ವಾಮಿ ನಿತ್ಯಾನಂದನಿಗೊಂದು ಸಮನ್ಸ್ ಕೊಟ್ಟಿದ್ದೆ ಅವನ ಆಶ್ರಮದಲ್ಲಿ ಜೋರು ಗಲಾಟೆ ಆಯಿತು ನನ್ನನ್ನು ಆಶ್ರಮದಿಂದ ಹೊರಗೆ ಹಾಕಲಾಯಿತು ವಾರಣಾಸಿಯಲ್ಲಿ ಯಾರೋ ಒಬ್ಬ ಕೇಸ್ ಹಾಕಿದ ನಾನು ಗೌರವಿಸುವ ಸ್ವಾಮೀಜಿಯನ್ನು ಅಜಿತ್ ಹನುಮಕ್ಕನವರನ್ನು ಪತ್ರಕರ್ತ ಬೆಂಗಳೂರು ಪಕ್ಕದ ಬಿಡದಿಯಲ್ಲಿ ಅವಮಾನ ಮಾಡಿದ್ದಾನೆ ಅಂತ ವಾರಣಾಸಿಯಲ್ಲಿ ನನ್ನ ಮೇಲೆ ಕೋರ್ಟ್ ಕೇಸ್ ಹಾಕಿದ್ರು ಏನು ಸಂಬಂಧ ಅಂದರೆ ಅವಕಾಶ ಇದೆ ಸ್ವಾಮಿ ಕಾನೂನಲ್ಲಿ ಎಸ್ ಪ್ರಶಾಂತ್ ಕಾನೂನಲ್ಲಿ ಅವಕಾಶ ಇದೆ ಸೂರತ್ನಲ್ಲಿ ಕೇಸ್ ಹಾಕಿದರು ಈಗ ಸೂರತ್ನ ಸೆಷನ್ಸ್ ಕೋರ್ಟ್ ಒಂದು ಜಜ್ಮೆಂಟನ್ನು ನೀಡಿದೆ ಆ ಜಜ್ಮೆಂಟ್ ನಿಮ್ಗೆ ಒಪ್ಪಿಗೆ ಇಲ್ಲ ಅಂದರೆ ಹೈಕೋರ್ಟ್ ಹೋಗಿ ಹೈಕೋರ್ಟ್ ಒಪ್ಪಿಗೆ ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಆದರೆ ವಿನಾಕಾರಣ ಇದರಲ್ಲಿ ಈಗ ನೋಡಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರವೇ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ನಲ್ಲಿ ಯಾವುದೇ ಕೋರ್ಟು 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸಿದರೆ ತಕ್ಷಣಕ್ಕೆ ಬರುವಂತೆ ಆತನ ಸದಸ್ಯತ್ವ ಅನರ್ಹಗೊಳ್ಳುತ್ತೆ ಅಂತಕ್ಕಂಥದ್ದನ್ನು
ಕೋರ್ಟ್ ತೀರ್ಪು ಹೇಳುತ್ತೆ. ಈಗ ನೀವು ಮನೆ ಬಿಟ್ರಿ ಮನೆ ಬಿಡಲಿಲ್ಲ ಅದೆಲ್ಲ ನಂತರದ ಪ್ರಶ್ನೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ರಾಜಕಾರಣಕ್ಕೆ ತಂದು ಪ್ರತಿಭಟನೆ ನಡೆಸೋದ್ರಿಂದ ಲಾಭ ಏನು ಅಂತಕ್ಕಂಥದ್ದು ಪ್ರಶ್ನೆ. ಅದರಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಸಿಂಪತಿ ಗಿಡಿಸ್ತಕ್ಕಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮೂಲಕ ಕಾಂಗ್ರೆಸ್ ಮಾಡ್ತಾ ಇದೆ. ರಾಹುಲ್ ಗಾಂಧಿಯವರನ್ನು ಅನರ್ಹಗೊಳಿಸಿದ್ದು ಸರ್ಕಾರಗಳು ಅಂತಕ್ಕಂಥದ್ದು. ಹಾಗಿದ್ದ ಸಂದರ್ಭದಲ್ಲಿ ನೀವು ಯಾವುದೇ ಕೋರ್ಟ್ ತೀರ್ಮಾನವನ್ನು ಪೊಲಿಟಿಸೈಸ್ ಮಾಡಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ. ಆದರೆ ಅದರ ಅರ್ಥ ನೀವು 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಇರತಕ್ಕಂಥ ಸಂದರ್ಭದಲ್ಲಿ ಆಟೋಮೆಟಿಕಲಿ ಯು ಆರ್ ಡಿಸ್ಕ್ವಾಲಿಫೈಡ್. ಈಗ ನಿಮ್ಮ ಬಳಿ ಇರತಕ್ಕಂಥ ಕಾನೂನು ವಿಕಲ್ಪಗಳು ಹೈಕೋರ್ಟ್ಗೆ ಹೋಗಿದರೆ ಹೈಕೋರ್ಟ್ನಲ್ಲಿ ಕೇಸ್ ನಿಲ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅದನ್ನು ಹೊರತುಪಡಿಸಿ ಅದನ್ನು ರಾಜಕೀಯಕರಣಗೊಳಿಸಿ ನೀವು ಇಲ್ಲ ಕೋರ್ಟ್ಗಳನ್ನು ಯಾವುದೋ ಸರ್ಕಾರ ಮಜ್ಲಿಂಗ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು. ಇಂದಿರಾ ಗಾಂಧಿ ಮಜ್ಲಿಂಗ್ ಮಾಡಲಿಲ್ವಾ? ಜಸ್ಟಿಸ್ ಎನ್ ರಾಯ್ ಜೂನಿಯರ್ ಆಗಿರ್ತಕ್ಕಂಥ ಜಡ್ಜನ್ನು ತಂದು ಸುಪ್ರೀಂ ಕೋರ್ಟ್ನಲ್ಲಿ ಕೂರಿಸ್ಲಿಲ್ವಾ? ನಾನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇರ್ತವೆ. ಸರಳವಾಸ್ತು ಗುರುಜಿ ಹತ್ಯೆ ನಡೆಯುತ್ತಪ್ಪ ಹುಬ್ಳಿಯಲ್ಲಿ ಪ್ರೆಸಿಡೆಂಟ್ ಹೋಟೆಲ್ನಲ್ಲಿ, ನೀವು ಆ ಹತ್ಯೆಯನ್ನು ತೆಗೆದುಕೊಂಡು ಬಂದು ಇಲ್ಲ ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದುಬಿಟ್ಟಿದೆ ಪೂರ್ತಿ ಹೋಗ್ಬಿಟ್ಟಿದೆ ಅಂತಕ್ಕಂಥ ಆರೋಪಗಳನ್ನು ಮಾಡ್ತಾ ಇರಬಹುದು. ಸರ್ಕಾರದಲ್ಲಿ ಇದ್ದಾಗ ಏನು ಮಾಡಿದ್ರಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ವಿಪಕ್ಷಗಳಲ್ಲಿದ್ದಾಗ ಸರಿ, ನಿಮಗೆ ಪ್ರತಿಭಟನೆ ಹಕ್ಕು, ಪ್ರತಿಭಟನೆಗಳನ್ನು ನಡೆಸ್ತಾ ಇರ್ಬೋದು. ಸರ್ಕಾರ ಇದ್ದಾಗ ಏನು ಮಾಡಿದ್ರಿ? ಸರ್, ನಂದೊಂದು ರಾಹುಲ್ ಗಾಂಧಿ ಅವರು ಅವತ್ತು ಪ್ರತಿಯನ್ನು ಹರಿದು ತಪ್ಪು ಮಾಡಿದ್ರಿ ಅಂತ ಹೇಳಿದ್ರಿ, ಅದು ನಮಗೆ ಗೊತ್ತಿಲ್ಲ. ಅವ್ರು ಮಾಡಿದ್ರೆ ಅದು ಸರಿನೋ ತಪ್ಪು ಅದು ಜನರ ಮುಂದೆ ಇಡೋಣ ಅದನ್ನ. ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿತ್ತು ಧರ್ಮಸೇನಾ ಅವರೇ? ಒಂದ್ ನಿಮಿಷ ಸರ್, ಒಂದೇ ಸೆಕೆಂಡ್. ನೀವು ಯಾಕೆ ಸರ್ ಈ ದೇಶದ 29 ರಾಜ್ಯದ ಮೇಲೆ ಯಾಕೆ ನಂಬಿಕೆ ಇಲ್ಲ ನಿಮಗೆ? ಅದೇ ಗುಜರಾತ್ ಮೇಲೆ ನಂಬಿಕೆ? ನೀವು ಒಬ್ರು ಗುಜರಾತ್ನವ್ರು, ಒಂದ್ ನಿಮಿಷ ಕೇಳಿ ಸರ್, ಗುಜರಾತ್ನವರಾಗಿ ನಾನು ಅಮಿತ್ ಶಾ ಇಬ್ಬರೂ ಒಂದೇ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ನಾಳೆ ಇಡೀ 29 ರಾಜ್ಯದ ನಾವು ಒಂದು ಇದಕ್ಕೆ ನಾವು ಅನುಮಾನಕ್ಕೆ ತುತ್ತಾಗ್ತೀವಿ, ನಮ್ಮ ಮೇಲೆ ಅಪಾದನೆ ಬರ್ತದೆ ಅನ್ನೋದು ನಿಮಗೆ ಗೊತ್ತಾಗ್ಲಿಲ್ವಾ ಸರ್? ಯಾಕೆ ಗುಜರಾತ್ ಯಾಕೆ ಹಾಕಿದ್ರಿ? ಎಲ್ಲಿಂದ? ಕೋಲಾರದಿಂದ ಹೋಗಿರ್ತಕ್ಕಂಥದ್ದು. ಸರ್ ಸರ್ ಒಂದ್ ನಿಮಿಷ ಹೇಳ್ತೀನಿ. ಉತ್ತರ ಭಾರತದಲ್ಲಿ ಮೋದಿ ಅನ್ನುವುದು ಒಂದು ಸಬ್ ಕ್ಯಾಸ್ಟು, ಒಂದು ಕಮ್ಯುನಿಟಿಯ ಹೆಸರು. ಅವರು ಕರ್ನಾಟಕದಲ್ಲಿ ಇಲ್ಲ, ಇದು ಒಂದು ಕಾರಣ. ಒಂದು ಎರಡನೇದು, ಆಗಲೇ ಅಜಿತ್ ಅವರು ಹೇಳಿದಾಗೆ ಯಾರಿಗೋ ಎಲ್ಲೋ ನೋವಾಗಬಹುದು, ಅವರು ಅಲ್ಲಿರುವಂತ ಕಾನೂನು ಪ್ರಕಾರ ಹಾಕಿದ್ದಾರೆ. ನೀವು ತಪ್ಪು ಮಾಡಿದೀರಾ ತಪ್ಪು ಮಾಡಿಲ್ಲ ಅನ್ನೋದನ್ನು ಬಿಟ್ಟು ಅವರು ಹೆಸರು ಒಂದೇ ಜಾತಿ ಹೆಸರು ಹೇಳಿಲ್ಲ. ರಾಹುಲ್ ಗಾಂಧಿ ಮೋದಿ ಪ್ರತಿಯೊಬ್ಬರ ವ್ಯಕ್ತಿಗಳ ಹೆಸರುಗಳನ್ನ ಹೇಳಿದ್ದಾರೆ. ಇಂತಿಂತ ಮೋದಿಗಳು ಈ ದೇಶಕ್ಕೆ ಇಷ್ಟಿಷ್ಟು ಮಾಡಿದ್ದಾರೆ, ಮೋದಿ ಜನಾಂಗ ಮಾಡಿದೆ ಅಂತ ಎಲ್ಲೂ ಹೇಳಿಲ್ಲ. ಈ ಆರ್ಗ್ಯುಮೆಂಟ್ ಕೋರ್ಟ್ ನಲ್ಲಿ ಈ ಆರ್ಗ್ಯುಮೆಂಟ್ ಕೋರ್ಟ್ ನಲ್ಲಿ ಎಲ್ಲ ಕೇಳಿದ್ರು ರಾಹುಲ್ ಗಾಂಧಿ ಪರವಾಗಿ ವಾದ ಮಾಡಿರುವಂತಹ ವಕೀಲರು ನಿಮ್ಗಿಂತ ಜಾಣರು ಇರಲಿಲ್ವಾ? ನಿಮ್ಗಿಂತ ಜಾಣರೇ ತಾನೇ ವಾದ ಮಾಡಿದ್ದಲ್ಲಿ? ಏನು ಗೊತ್ತಿಲ್ಲ ಸರ್, ಇವರು ಏನು ಇದು ಮಾಡಿಲ್ಲ. ಅವರು ಎಲ್ಲವನ್ನ ಕೂಡ ಇಷ್ಟ ಬಂದಂಗ ಮಾಡಿ ಈಗ ನಮ್ಗೆ ನ್ಯಾಯಂದೆಲ್ಲ ಗೌರವ ಇತ್ತು, ಇನ್ಮೇಲೆ ಇನ್ನು ಎಚ್ಚರಿಕೆ ವಹಿಸಬೇಕಾಗುತ್ತೆ ಪ್ರತಿಯೊಬ್ಬರು. ನಾನು ಮೊದಲನೇ ಬಾರಿ ಕಾಂಗ್ರೆಸ್ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ರಾಜ್ಯದ, ಒಬ್ಬ ರಾಷ್ಟ್ರದ ಗೃಹ ಸಚಿವರು ಇರ್ತಕ್ಕಂಥ ದೊಡ್ಡ ಇಬ್ಬರು ನಾಯಕರು ಇರ್ತಕ್ಕಂಥದ್ರಲ್ಲಿ ನಿಮ್ಮ ರಾಜ್ಯಕ್ಕೆ ತಗೊಂಡೋಗಿದ್ದು ಮೊದಲನೇ ತಪ್ಪು. ಈಗಲೂ ವರ್ಗಾವಣೆ ಮಾಡಿ ನೋಡೋಣ. ನಾನು ನನ್ನದೇ ಪ್ರಕರಣದ ಉದಾಹರಣೆ ಒಂದನ್ನು ಕೊಟ್ಟೆ ನಿಮಗೆ. ಈಗ ನೀವು ಬಿಡದಿಲ್ಲ ಆಗಿತ್ರಿ ಸರ್, ನನ್ನ ಮೇಲೆ ಕೇಸ್ ಆಗಿದ್ರೆ ವಾರಣಾಸಿ ಯಾರಿಗೂ ಆಗಿಲ್ಲ. ಪ್ರಶಾಂತ್ ಇಲ್ಲಿ ಬಂದ್ರಿ ನೋಡಿ. ಅವರು ಪ್ರಶಾಂತ್, ನಾನು ಅದನ್ನೇ ಹೇಳ್ತಾ ಇದ್ದೆ. ಧರ್ಮಸೇನಾ ಅವರಿಗೆ ಕನ್ನಡದ ಎಲ್ಲಾ ಸಂಪಾದಕರ ಒಂದು ಕೇಸ್ ಲಿಸ್ಟ್ ಕೊಡಿ. ಎಲ್ಲಿ ಸುದ್ದಿ ಬರೆದ್ರು, ಎಲ್ಲಿ ಕೇಸ್ ಹಾಕಿದ್ರು, ಯಾವ ಪಕ್ಷದವ್ರು ಹಾಕಿದ್ರು, ಯಾವ ರಾಜಕೀಯ ಪಕ್ಷದವ್ರು ಹಾಕಿದ್ರು, ಕೇಸ್ ಲಿಸ್ಟ್ ಕೊಡಿ. ಸಂಪಾದಕರು
ಈ ಕೇಸ್ ಏನದಂತಾನೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಧರ್ಮಸೇನ ಅವರಿಗೆ ಈ ಕೇಸ್ ಅಥವಾ ನಂಗೆ ಗೊತ್ತಿಲ್ಲ, ಇದೊಂದು ಕಾಂಗ್ರೆಸ್ಸಿನ ಮಾನಸಿಕತೆನೂ ಇರ್ಬೋದು, ಮಾನಸಿಕತೆ ಅವ್ರಿಗೆ ಹೆಂಗೆ ಅಂದ್ರೆ ದಿನ ಬೆಳಗ್ಗೆ ಆದ್ರೆ ರಾಜಕೀಯಕ್ಕೆ ಸಂವಿಧಾನ ಬೇಕು. ಆದ್ರೆ ಕಾಂಗ್ರೆಸ್ ಗಾಂಧಿ ಫ್ಯಾಮಿಲಿ ಈ ಸಂವಿಧಾನಕ್ಕಿಂತ ಹೆಚ್ಚು. ಅದಕ್ಕೆ ಅವ್ರು ಇಲ್ಲಿ ಬಂದು ಕೂತ್ಕೊಂಡು ನನಗೆ ಅದು ಗೊತ್ತಿಲ್ಲ, ನನಗೆ ಇದು ಗೊತ್ತಿಲ್ಲ, ನನಗೆ ಒಂದು ಗೊತ್ತು, ನಾನು ರಾಹುಲ್ ಗಾಂಧಿಯ ಪರವಾಗಿ ಮಾತಾಡಬೇಕು, ನಾನು ಗಾಂಧಿ ಮಾತಾಡಬೇಕು. ಸಂವಿಧಾನಕ್ಕಿಂತ ಹೆಚ್ಚಾದಂತ ಅವರ ಇವತ್ತು ಕೋರ್ಟ್ ಕೊಟ್ಟಿದೆ, ಇವರು ಪ್ರತಿಭಟನೆ ಮಾಡ್ತಾ ಮಾಡಿದಿರಿ ಅಂತ ನಾನು ಹೋರಾಟ ಮಾಡ್ತಾ ಇರೋದು. ಪ್ರತಿಭಟನೆ ಮಾಡ್ತಿರೋದು ಯಾರು? ಕಾನೂನಿನ ಮುಖಾಂತರ ಸಂವಿಧಾನವನ್ನ ದುರ್ಬಲ ಮಾಡಿದಿರಿ ನೀವು. ಸಂವಿಧಾನದ ವಿರುದ್ಧ ಭಾಗ ಕೋರ್ಟಿನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಇಂದ ಕೇವಲ 8 ತಿಂಗಳು ತಿಳ್ಕೊಳ್ಳಿ, ನಮ್ಮ ಸರ್ಕಾರ ಬರುತ್ತೆ, ನಾವು ಏನ್ ಮಾಡ್ಬೇಕಂತ ಮಾಡಿ ತೋರಿಸ್ತೀವಿ. ಧರ್ಮಸೇನ ಅವರ 2 ಇನ್ಸಿಡೆಂಟ್ ಹೇಳ್ತೀನಿ. ಸುಪ್ರೀಂ ಕೋರ್ಟಿನ 4-5 ಜನ ಜಡ್ಜ್ಗಳು ಕೂತ್ಕೊಂಡು ಒಂದು ಲೆಜಿಸ್ಲೇಟಿವ್ ತುಂಬಾ ಕೈ ಹಾಕ್ತಾ ಇದೆ ಅನ್ನೋ ಕಾರಣಕ್ಕೆ ಪ್ರಾರಂಭದಲ್ಲಿ ಒಂದು ವಿರೋಧ ವ್ಯಕ್ತಪಡಿಸಿದ್ದು. ಈ ಕಾಂಗ್ರೆಸ್ನವರು ಬಂದಿದ್ದೇ ಬಂದಿದ್ದು, ಕೂತ್ಕೊಂಡಿದ್ದೇ ಕೂತ್ಕೊಂಡಿದ್ದು, ಮೋದಿ ಕೋರ್ಟಿನ ಆಂತರಿಕ ವಿಷಯಗಳಲ್ಲಿ ತಲೆ ಹಾಕ್ತಾ ಇದ್ದಾರೆ, ಜಡ್ಜ್ಗಳಿಗೆ ಸ್ವಾತಂತ್ರ್ಯ ಇಲ್ಲ, ತಮಗೆ ಬೇಕಾದಂಗೆ ಯಾವ್ದೇ ತನಿಖೆ ಅಥವಾ ಯಾವ್ದೇ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಗಳನ್ನ ತಮಗೆ ಬೇಕಾದಾಗ ಅಂತ ಯಾವಾಗ ಸೋಲ್ತಾರೋ ಅವಾಗ ಇವಿಎಂ ಗೆ ಬೈತಾರೆ. ಕರ್ನಾಟಕದಲ್ಲಿ ಗೆದ್ದಾಗ ಇವಿಎಂ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ. ರಾಹುಲ್ ಗಾಂಧಿ ಅನರ್ಹತೆಯಲ್ಲಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಪಾತ್ರ ಏನು? ಒಂದು ವಾಕ್ಯದ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.